ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಶಾಸಕ ಜಮೀರ್ ಅಹಮದ್ ಐಎಂಎ ಹಗರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ರು ರೋಷನ್ ಬೇಗ್ ಅವರು ಸೋ ಹಾಗಾಗಿ ಇವತ್ತು ರೋಷನ್ ಬೇಗ್ ಅವರ ಮನೆ ಮೇಲೆ ಅವರ ಮಗಳ ಮನೆ ಮೇಲೆ ದಾಳಿಯಾಗಿದೆ ಇಡಿ ದಾಳಿಯಾಗಿದೆ ಹೆಚ್ಚಿನ ವಿಚಾರಣೆಗಾಗಿ ಜಮೀರ್ ಅಹಮದ್ ಅವರು ಅರೆಸ್ಟ್ ಆಗ್ತಾರಾ ಈ ಪ್ರಶ್ನೆಗೆ ಉತ್ತರ ಇವತ್ತೇ ಬಹುತೇಕ ಸಿಗುತ್ತೆ ವಶಕ್ಕೆ ಪಡೆಕೊಂಡು ವಿಚಾರಣೆ ನಡೆಸೋದೇ ಬೇರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ಬೇರೆ ಹಾಗಾಗಿ ಆರಂಭದಲ್ಲಿ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಿ ಒಂದು ವೇಳೆ ಅಕ್ರಮವಾಗಿ ಬೇರೆ ದೇಶಕ್ಕೆ ಹಣ ವರ್ಗಾವಣೆ ಆಗಿದೆ ಇದರಲ್ಲಿ ಜಮೀರ್ ಅಹಮದ್ ಅವರ ಪಾತ್ರ ಇದೆ ಅಂತಕಂತದ್ದು ಏನಾದರೂ ಒಂದು ವೇಳೆ ಕನ್ಫರ್ಮ್ ಆಗಿದೆ ಆದರೆ 100% ಅವರನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ ನಾಗೇಶ್ ಸಾಮಾನ್ಯವಾಗಿ ಯಾರ ಮನೆಯ ಮೇಲೆ ದಾಳಿ ಆಗುತ್ತೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಅಂತಂದ್ರೆ ಬಲವಾದ ಗ್ರೌಂಡ್ಸ್ ಗಳು ಇರಬೇಕಾಗುತ್ತೆ ಸೋ ಇವತ್ತು ಇರತಕ್ಕಂತ ಪ್ರಶ್ನೆ ಜಮೀರ್ ಅಹಮದ್ ಅವರು ಅರೆಸ್ಟ್ ಆಗ್ತಾರಾ ಅದಕ್ಕೆ ಸಾಕಷ್ಟು ಗ್ರೌಂಡ್ಸ್ ಇದೆಯಾ ಅಂತ ಖಂಡಿತವಾಗಿ ಅರವಿಂದ್ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಳಗ್ಗೆ ಸುಮಾರು 4-5 ಗಂಟೆಗಳಿಂದಲೂ ಕೂಡ ತೀವ್ರವಾಗಿ ಶೋಧ ಕಾರ್ಯವನ್ನು ನಡೆಸುತ್ತಿರುವಂತದ್ದು ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ಇಟ್ಕೋಬೇಕು ಅವೆಲ್ಲವನ್ನು ಕೂಡ ಇಟ್ಕೊಂಡು ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನು ಮುಂದುವರಿಸುತ್ತಿರುವಂತದ್ದು ಪ್ರಮುಖವಾಗಿ ಹವಾಲಾ ಹಣದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅನ್ನುವಂತದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿರುವಂತ ಇಡಿ ಅಧಿಕಾರಿಗಳು ಜಮೀರ್ ಅಹಮದ್ ಅವರ ಪಾತ್ರ ಏನಿದೆ ಅನ್ನುವಂತದನ್ನ ಸಂಪೂರ್ಣವಾಗಿ ಅವರೊಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ಪರಿಶೀಲನೆ ಮಾಡುತ್ತಿರುವಂತದ್ದು ಜಮೀರ್ ಅಹಮದ್ ಅವಲಾಣದಲ್ಲಿ ಪಾತ್ರ ಇದೆ ಬೇರೆ ದೇಶಕ್ಕೆ ವರ್ಗಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಹೋದರೆ ಇವತ್ತೇ ಅವರನ್ನು ಬಂಧನ ಮಾಡಿ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು ಹಾಗಾಗಿ ಈಗಾಗಲೇ ಜಮೀರ್ ಅಹಮದ್ ಅವರನ್ನು ಸಂಪೂರ್ಣವಾಗಿ ವಶದಲ್ಲಿಟ್ಕೊಂಡು ಆ ದಾಖಲೆಗಳಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ತೀವ್ರ ವಿಚಾರಣೆಯನ್ನು ನಡೆಸ್ತಿರುವಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು ಅರವಿಂದ್ ಅಂದರೆ ಇಡಿ ಅವರಿಗೆ ಕನ್ಫರ್ಮ್ ಆಗಬೇಕು ಅಕ್ರಮ ಹಣ ವರ್ಗಾವಣೆ ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಆಗಿದೆ ಅಂತ ಅಂತ ಸಂದರ್ಭದಲ್ಲಿ ಬಂಧನದ ಸಾಧ್ಯತೆ ಇದೆ ಅಂತ ಯಾಕೆಂದ್ರೆ ಇದೇ ಪ್ರಕರಣದಲ್ಲಿ ಈ ಹಿಂದೆ ರೋಷನ್ ಬೇಗ್ ಅವರ ಬಂಧನ ಕೂಡ ಆಗಿತ್ತು ನಾಗೇಶ್ ಖಂಡಿತವಾಗ್ಲು ಇಡಿ ಅಧಿಕಾರಿಗಳಿಗೆ ಜಮೀರ್ ಅಹಮದ್ ಅವರ ಹವಾಲಾ ಪಾತ್ರದಲ್ಲಿ ಇದೆ ಅನ್ನುವಂಥದ್ದು ಖಾತ್ರಿ ಆದರೆ ಕನ್ಫರ್ಮ್ ಆಗಿ ಅವರನ್ನು ಬಂಧನ ಮಾಡ್ತಾರೆ ಅನ್ನುವಂಥ ಅದು ಖಚಿತವಾಗ್ತಾ ಹೋಗ್ತಿರುವಂಥದ್ದು ಯಾಕಂದರೆ ಈಗಾಗಲೇ ಹವಾಲಾ ಹಣದಲ್ಲಿ ಅವರ ಪಾತ್ರ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ಸಂಪೂರ್ಣವಾಗಿ ಅವರ ತನಿಖೆಯನ್ನು ಮುಂದುವರಿಸಿರುವಂಥವತ್ತು ಇಡಿ ಅಧಿಕಾರಿಗಳು ಹಾಗಾಗಿ ತನಿಖೆ ವೇಳೆ ಸಂಪೂರ್ಣವಾಗಿ ಜಮೀರ್ ಅವರ ಪಾತ್ರ ಖಾತ್ರಿ ಆಗ್ತಾ ಹೋದರೆ ಅವರನ್ನು ಇವತ್ತೇ ಬಂಧನ ಮಾಡ್ತಾರೆ ಅನ್ನುವಂಥದ್ದು ಈಗ ಇರುವಂಥ ಮಾಹಿತಿ ಅರವಿಂದ್ ಓಕೆ ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ಶಾಸಕ ಜಮೀರ್ ಅಹಮದ್ ಮೇಲೆ 90 ಕೋಟಿ ರೂಪಾಯಿ ಕಣ್ಣು ಹವಾಲಾ ರೂಪದಲ್ಲಿ ಜಮೀರ್ ಹಣ ಪಡೆದಿರುವಂತಹ ಶಂಕೆ ಇದೆ 90 ಕೋಟಿ ರೂಪಾಯಿ ಮೌಲ್ಯದ ನಿವೇಶನವನ್ನು ಮಾರಾಟ ಮಾಡಿದ್ರು ಜಮೀರ್ ಅವರು ಆದರೆ 80 ಕೋಟಿ ರೂಪಾಯಿ ಮೊತ್ತವನ್ನು ಹವಾಲಾ ರೂಪದಲ್ಲಿ ಪಡೆದಿದ್ದಾರೆ ಅಂತಕ್ಕಂಥ ಆರೋಪ ಇದೆ ಆಸ್ತಿ ವಿಚಾರವಾಗಿ ದಾವೆ ಇದ್ರೂ ಕೂಡ ಮಾರಾಟ ಮಾಡಿದ್ರು ಜಮೀರ್ ಈ ವ್ಯವಹಾರದ ಬಗ್ಗೆನೇ ಇಡಿ ಅವರಿಗೆ ಅನುಮಾನ ಬಲವಾಗಿದೆ 90 ಕೋಟಿ ರೂಪಾಯಿ ಕಣ್ಣು ಅಂದರೆ 90 ಕೋಟಿ ರೂಪಾಯಿನಲ್ಲಿ 80 ಕೋಟಿ ಇವರು ಹವಾಲಾ ರೂಪದಲ್ಲಿ ಪಡಿತಾರೆ ಅದಕ್ಕೆ ಯಾವುದೇ ಬಿಲ್ಲಿಂಗ್ಸ್ ಇರಲ್ಲ ಅದನ್ನು ಐ ಟಿ ಸಂದರ್ಭದಲ್ಲಿ ಕೂಡ ತೋರಿಸಿರೋದಿಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ ನಾಗೇಶ್ ಇವಾಗ ಆ 90 ಕೋಟಿ ರೂಪಾಯಿ ಮಾರಾಟ ಮಾಡಿದ ನಿವೇಶನದ ವಿಚಾರ ಇದರ ಬಗ್ಗೆ ಇಡಿ ಅವರಿಗೆ ಯಾವ ರೀತಿ ಅನುಮಾನ ಕಾಡ್ತಾ ಇದೆ ಅರವಿಂದ್ ಈ ಒಂದು ಪ್ರಕರಣದಲ್ಲಿ ಶಾಸಕ ಜಮೀರ್ ಅಹಮದ್ ಅವರ ಪಾತ್ರ ಈಗಾಗಲೇ ಕಡಿಮೆ ಹಣದಲ್ಲಿ ನಿವೇಶನವನ್ನು ಮಾರಾಟ ಮಾಡಿ 90 ಕೋಟಿ ಅಷ್ಟು ಹಣವನ್ನು ಹವಾಲ ರೂಪದಲ್ಲಿ ಪಡೆದಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಜಮೀರ್ ಅಹಮದ್ ಮೇಲೆ ಇರುವಂಥದ್ದು ಹಾಗಾಗಿ ಆ ಆರೋಪಕ್ಕೆ ಸಂಬಂಧಪಟ್ಟಂಥ ಇಡಿ ಅಧಿಕಾರಿಗಳ ಬಳಿ ಒಂದಷ್ಟು ಸಂಪೂರ್ಣವಾದ ದಾಖಲೆಗಳು ಕೂಡ ಇದ್ದಾವೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು ಹಾಗಾಗಿ ಜಮೀರ್ ಅಹಮದ್ ಅವರಿಗೆ ಆ 90 ಕೋಟಿ ಹಣವೇ ದೊಡ್ಡ ಸಂಕಷ್ಟವನ್ನು ತಂದು ಎದುರಾಗತ್ತಾ ಅನ್ನುವಂಥದ್ದು ಈಗ ಕಾಡ್ತಿರುವಂಥ ಸದ್ಯದ ಅನುಮಾನ ಹಾಗಾಗಿ ಆ 90 ಕೋಟಿ ಒಂದು ವೇಳೆ ಪಕ್ಕ ಹವಾಲ ರೂಪದಲ್ಲಿ ಪಡೆದಿದ್ದಂಥ ದಾಖಲೆಗಳು ಇಡಿ ಅಧಿಕಾರಿಗಳ ಮುಂದೆ ಇದ್ದರೆ ಅವರನ್ನು ಇವತ್ತೇ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ ಹಾಗಾಗಿ ಹವಾಲ ಹಣದ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರ ಬಳಿ ತನಿಖೆಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಇರುವಂಥ ಅಪ್ಡೇಟ್ ಅರವಿಂದ್ ಈ ಹವಾಲಾ ರೂಪದಲ್ಲಿ ಪಡೆದಿರ್ತಕ್ಕಂಥ ಹಣ ಅಂದರೆ ಹೇಗೆ ಅರ್ಥೈಸ್ಕೊಳ್ಬೋದು ನಾಗೇಶ್ ಬ್ಲ್ಯಾಕ್ ಮನಿ ಇನ್ಕಮ್ ಟ್ಯಾಕ್ಸ್ ಅವರ ಗಮನಕ್ಕೆ ತರದೇ ಪಡೆದಿರ್ತಕ್ಕಂಥದ್ದು ಅಂತಾನೆ ಹೇಗೆ ಖಂಡಿತವಾಗ್ಲೂ ಈಗಾಗಲೇ ಇವರು ನಿವೇಶನವನ್ನು ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 4.2 ಕೋಟಿ ಅಷ್ಟಕ್ಕೆ ದಾಖಲೆಯನ್ನು ತೋರಿಸಿರುವಂಥದ್ದು ಅದನ್ನು ಹೊರತುಪಡಿಸಿ 90 ಕೋಟಿ ಏನು ಹಣ ಇದೆ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳನ್ನು ತೋರಿಸಿದೆ ಕಪ್ಪು ಹಣದ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಜಮೀರ್ ಅಹಮದ್ ಮೇಲೆ ಇರುವಂಥದ್ದು ಹಾಗಾಗಿ ಆ ಒಂದು ಆರೋಪದ ಸಂಬಂಧಪಟ್ಟಂಥ ಇಡಿ ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯ ದಾಖಲೆಗಳನ್ನು
ತಲೆ ಹಾಕಿಕೊಂಡ ಇವತ್ತು ದಾಳಿಗೆ ಮುಂದಾಗಿದ್ದಾರೆ ಅನ್ನುವಂತದ್ದು ಈಗ ಸದ್ಯಕ್ಕೆ ಇರುವಂತ ಮಾಹಿತಿ ಹಾಗಾಗಿ ಜಮೀರ್ ಅಹಮದ್ ಅವರನ್ನು ಆ ದಾಖಲೆಗಳನ್ನು ಇಟ್ಕೊಂಡು ಸಂಪೂರ್ಣವಾಗಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಸುಮಾರು ಸಂಜೆವರೆಗೂ ಜಮೀರ್ ಅಹಮದ್ ಅವರ ವಿಚಾರಣೆ ನಡೆಸಿ ಅದರಲ್ಲಿ ಖಾತ್ರಿ ಆಯಿತು ಸಂಪೂರ್ಣವಾಗಿ ಅದರಲ್ಲಿ ಅವಲಹಣವನ್ನು ಪಡೆದಿರುವುದು ಸಂಪೂರ್ಣ ದಾಖಲೆಗೆ ಮತ್ತು ಅವರು ಕೊಡುವಂತ ಹೇಳಿಕೆಗೆ ಸಮ್ಮತ ಇದ್ದಂತ ಸಂದರ್ಭದಲ್ಲಿ ಅವತ್ತು ಇವತ್ತೇ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಅನ್ನುವಂತದ್ದು ಮಾಹಿತಿ ಈಗ ಇರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಯಾಕೋ ಇದೆಲ್ಲವನ್ನ ನೋಡ್ತಾ ಇದ್ರೆ ಜಮೀರ್ ಅಹಮದ್ ಅವರು ಇಡಿ ಬಲೆಯಲ್ಲಿ ಸಿಕ್ಕಾಕೋತಾರೆ ಅಂತ ಅನಿಸ್ತಾ ಇದೆ ಇಡಿ ಅವರು ಕೂಡ ಇಷ್ಟು ದಿನಗಳ ನಂತರ ಅಂದ್ರೆ ಎಂಎ ಹಗರಣ ಆಗಿ ವರ್ಷಗಳೇ ಆಗೋಯ್ತು ಅದಾದ ನಂತರ ಈಗ ರೇಡ್ ಮಾಡಿದ್ದಾರೆ ಅಂತಂದ್ರೆ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿ ಇದರಲ್ಲಿ ಇವರು ಪಾತ್ರ ಇದೆ ಅಂತ ಕನ್ಫರ್ಮ್ ಆದಮೇಲೇ ರೇಡ್ ಮಾಡಿರ್ತಕ್ಕಂಥದ್ದು ಈ ನಡುವೆ ಶಾಸಕ ಜಮೀರ್ ಅಹಮದ್ ಮನೆ ಬಳಿ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ನಿಯೋಜನೆಯನ್ನು ಹೆಚ್ಚಳ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಸಹಜ ಜಮೀರ್ ಅಹಮದ್ ಖಾನ್ ಅವರು ಜನಪ್ರತಿನಿಧಿ ಶಾಸಕರು ಮಾಜಿ ಮಂತ್ರಿಗಳು ಇವೆಲ್ಲ ಇರಬೇಕಾದ್ರೆ ಅವರಿಗೆ ಜನರ ಸಪೋರ್ಟ್ ಅಂತಕ್ಕಂಥದ್ದು ಜಾಸ್ತಿ ಇದ್ದೇ ಇರುತ್ತೆ ಬರಬಹುದು ಹಾಗಾಗಿ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಇದಕ್ಕೆಲ್ಲ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಪೊಲೀಸರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಪೊಲೀಸರು ಗಸ್ತು ತಿರುಗ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ ಇ ಡಿ ಅಧಿಕಾರಿಗಳು ಈ ಥರ ದೊಡ್ಡ ಮಟ್ಟದಲ್ಲಿ ವಿ ಐ ಪಿಗಳ ರೇಡ್ ಮಾಡಬೇಕು ಅಂದಾಗ ಪೊಲೀಸ್ ಸಪೋರ್ಟ್ ತಗೊಂಡೇ ಮಾಡ್ತಾರೆ ಅದೇ ರೀತಿ ಈಗ ಪೊಲೀಸ್ ಸಪೋರ್ಟನ್ನು ತಗೊಂಡು ಮಾಡ್ತಾ ಇರತಕ್ಕಂಥದ್ದು ಸೊ ಸಹಜವಾಗಿ ಪೊಲೀಸರು ಅಲ್ಲೆಲ್ಲ ಪಹರೆ ಕಾಯ್ತಾ ಇರ್ತಾರೆ ಯಾವುದೇ ರೀತಿ ಶಾಂತಿಗೆ ಭಂಗ ಬರುವ ರೀತಿಯಲ್ಲಿ ಜನರು ನಡ್ಕೋಬಾರ್ದು ಅಲ್ಲಿ ಜನ ಸೇರಬಾರ್ದು ಜಮಾಯಿಸಬಾರ್ದು ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸವನ್ನು ಅವರು ನೋಡ್ಕೋತಾ ಇರ್ತಾರೆ ಒಳಗಡೆ ಇ ಡಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಿರ್ತಾರೆ ಅವರ ಕರ್ತವ್ಯವನ್ನು ಅವರು ನಿಭಾಯಿಸ್ತಾ ಇರ್ತಾರೆ ಹೊರಗಡೆ ಮಾತ್ರ ಪ್ರೊಟೆಕ್ಷನ್ಗೋಸ್ಕರ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಹೆಚ್ಚುವರಿ ಪೊಲೀಸರನ್ನ ಕೂಡ ಕರೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಐ ಎಂ ಎ ಹಗರಣದಲ್ಲಿ ಯಾವಾಗ ಮನ್ಸೂರ್ ಖಾನ್ ಮುಜಾಮಿಲ್ ಅವರು ತಗ್ಲಾಕೋತಾರೋ ಆಗಿಂದಲೂ ರೋಷನ್ ಬೇಗ್ ಮತ್ತು ಜಮೀರ್ ಅಹಮದ್ ಅವರ ಮೇಲೆ ಇ ಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ರು